ಚಾಮರಾಜಪೇಟೆ ಮೈದಾನ ಈಗಾಗಲೇ ಯಾವ ರೀತಿ ವಿವಾದಕ್ಕೀಡಾಗಿತ್ತು ಯಾವ ರೀತಿ ಸುದ್ದಿಯಲ್ಲಿ ಇತ್ತು ಯಾವ ರೀತಿ ಚರ್ಚೆಗೆ ಗ್ರಾಸವಾಗಿತ್ತು ಅನ್ನೋದನ್ನ ನೋಡ್ತಾ ಇದ್ದೀರಿ ಈಗ ಒಂದು ಹಂತದವರೆಗೆ ಆ ಸಮಸ್ಯೆಗೆ ಆ ವಿವಾದಕ್ಕೆ ಇತಿಶ್ರೀ ಹಾಡಿದಂತೆ ಕಾಣ್ತಾ ಇದೆ ಚಾಮರಾಜಪೇಟೆ ಮೈದಾನ ಸರ್ಕಾರಿ ಸ್ವತ್ತು ಬಿಬಿಎಂಪಿ ಆದೇಶಕ್ಕೆ ನಾಗರಿಕ ಒಕ್ಕೂಟದ ಸಂಭ್ರಮ ಕೂಡ ಮುಗಿಲೇರಿದೆ ಚಾಮರಾಜಪೇಟೆ ನಾಗರಿಕ ಒಕ್ಕೂಟದಿಂದ ಇತಿಚಿಗೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆದಿದ್ದನ್ನ ನೋಡಿದೀವಿ ಚಾಮರಾಜಪೇಟೆ ಬಂದ್ ಮಾಡಿರೋದನ್ನ ನೋಡಿದೀವಿ ಯಶಸ್ಸನ್ನ ಕಂಡಿರೋದನ್ನ ನೋಡ್ತಾ ಇದ್ದೀವಿ ಅಲ್ಲಿಯ ಸ್ಥಳೀಯರು ತಮ್ಮ ನೋವನ್ನ ಅಳಲನ್ನ ಹೊರಗೆ ಹಾಕ್ತಾ ಇರೋದನ್ನ ನೋಡಿದ್ವಿ ಅಲ್ಲರಿ ನಾವು ಇದೇ ಸ್ಥಳದಲ್ಲಿ ಹುಟ್ಟಿ ಬೆಳೆದಿದ್ದೀವಿ ಆದರೆ ನಮಗೆ ಆಟ ಆಡೋಕೆ ನಮಗೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ನಮಗೆ ಹಬ್ಬ ಹರಿದಿನಗಳನ್ನು ಸಂಭ್ರಮಾಚರಣೆಯನ್ನು ಸಭೆ ಸಮಾರಂಭಗಳನ್ನು ಮಾಡಲಿಕ್ಕೆ ಈ ಒಂದು ಮೈದಾನ ಅನು ಮಾಡ್ಕೊಡಕಾಗಲ್ಲ ಅಂತ ಹೇಳಿದ್ರೆ ಯಾಕ್ರಿ ನಾವು ಈ ಪ್ಲೇಸ್ ಅಲ್ಲಿ ಇರಬೇಕು ಅನ್ನುವ ಬಹಳ ಬೇಸರದ ಮಾತುಗಳನ್ನು ಆಡಿದ್ರು ಯಾವುದೋ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತವಾಗುವ ನಿಟ್ಟಿನಲ್ಲಿ ನೀವು ಇವರು ಡಾರ್ಪರ್ ಅಂತ ಹೇಳಿ ಒಂದು ಉತ್ತಮ ತಳಿಯ ಕುರಿ ಸಾಕಣೆ ಮಾಡಿ ವರ್ಷಕ್ಕೆ 40-50 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಮೈದಾನಗಳನ್ನು ರೂಪಿಸಿಕೊಂಡ್ರೆ ಏನ್ರಿ ಮಾಡೋದು ಅನ್ನುವ ಪ್ರಶ್ನೆಗೆ ಉತ್ತರ ಸಿಕ್ಕಂತೆ ಕಾಣ್ತಾ ಇದೆ ಚಾಮರಾಜಪೇಟೆ ನಾಗರಿಕ ಒಕ್ಕೂಟದಿಂದ ಈಗಾಗಲೇ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ ಇದು ನಮ್ಮ ಹೋರಾಟಕ್ಕೆ ಸಿಕ್ಕ ಜಯ ಎಂದು ಘೋಷಣೆ ಮಾಡಲಾಗಿದೆ ಬಹಳ ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಹಲವು ಸಂಘಟನೆಗಳ ಒಗ್ಗಟ್ಟಿನ ಹೋರಾಟಕ್ಕೆ ಸಂದಂತ ಜಯ ಈದ್ಗಾ ಮೈದಾನದಲ್ಲಿ ರಾಷ್ಟ್ರ ಬಾವುಟ ಹಾರಿಸ್ತೇವೆ ಇದು ಈದ್ಗಾ ಮೈದಾನ ಅನ್ನೋದಕ್ಕಿಂತ ಸರ್ಕಾರಿ ಸ್ವಾಮ್ಯದ ಬಿಬಿಎಂಪಿ ಮೈದಾನ ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಡಲಿಕ್ಕೆ ತಯಾರಾಗಿದ್ದೀವಿ ನಾವು ಚಾಮರಾಜಪೇಟೆ ನಾಗರಿಕ ಒಕ್ಕೂಟದಿಂದ ಸುದ್ದಿಗೋಷ್ಠಿ ನಡೀತಾ ಇದೆ ಇವತ್ತು ನಮ್ಮ ಪ್ರಯೋಗ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ನಾನು ಹೇಳಕ್ಕೆ ಬೀಳ್ತೇನೆ ಕಾರಣ ಬಹಳ ವರ್ಷದಿಂದ ಇದಕ್ಕೆ ಬಹಳ ಪ್ರತ್ಯೇಕವಾಗಿ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ವಿ ಆದರೆ ಇವತ್ತು ನಾವೆಲ್ಲರೂ ಚಾಮರಾಜಪೇಟೆ ಕ್ಷೇತ್ರದ ಎಲ್ಲ ಸಂಘ ಸಂಸ್ಥೆಯವರು ನಾಗರಿಕರು ಅಂಗಡಿಯವರು ಪ್ರತಿಯೊಬ್ಬರೂ ಸೇರಿ ಇವತ್ತು ನಾವೊಂದು ಒಗ್ಗಟ್ಟಿನಿಂದ ಈ ಒಂದು ಹೋರಾಟ ಮಾಡಿದ್ದಕ್ಕೆ ನಮಗೆ ಒಂದು ಹಂತದ ಜಯ ಸಿಕ್ಕಿದೆ ಇವತ್ತು ಜಾಯಿಂಟ್ ಕಮಿಷನರ್ ಅವರು ಇದು ಕಂದಾಯ ಇಲಾಖೆ ಅಂದರೆ ಗೌರ್ಮೆಂಟ್ ಸೇರಿದ ಸ್ವತ್ತು ಅನ್ನೋದ್ರ ಬಗ್ಗೆ ಒಂದು ಜಡ್ಜ್ಮೆಂಟ್ ಅನ್ನು ನೀಡಿದ್ದಾರೆ ಇವತ್ತು ಜಯ ಬಂದಿದೆ ಸತ್ಯಮೇವ ಜಯತೆ ಅದಂತೂ ಸತ್ಯ ಧರ್ಮೋ ರಕ್ಷಿತ ರಕ್ಷಿತ ವಿಜಯೀ ಭವ ಈ ಮೂರು ಯಾಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಚಾಮರಾಜಪೇಟೆ ನಾಗರಿಕ ಒಕ್ಕೂಟ ಎಷ್ಟು ಹೋರಾಟ ಮಾಡಿದೆ ಅಂದರೆ ಇದಕ್ಕೋಸ್ಕರ ಇಡೀ ಚಾಮರಾಜಪೇಟೆ ಜನತೆಗೆ ನಾನು ಚಿರುಣಿಯಾಗಿದ್ದೇನೆ ನಾನೇ ಅಲ್ಲ ಇಡೀ ಕಂಪ್ಲೀಟ್ ನಾನು ಮೀಡಿಯಾಗೆ ಮತ್ತು ಸರ್ಕಾರ ಕೂಡ ಚಿರುಣಿ ಆಗಿದ್ದೀವಿ ಕಾರಣ ಇಷ್ಟೇ ಇಷ್ಟು ಬೇಗ ಸ್ಪಂದಿಸಿ ಇಮ್ಮಿಡಿಯೇಟಾಗಿ ಅದನ್ನು ವರ್ಕ್ ಬೋರ್ಡ್ದಲ್ಲ ಅಂದರೆ ಎರಡು ಸಲ ಅವ್ರು ಅದೇ ಇದು ಪತ್ರ ಕೊಟ್ಟಿದ್ರು ಕೂಡ ಅವ್ರು ಯಾವುದು ರೆಸ್ಪಾಂಡ್ ಮಾಡದೆ ಕಡೆಗೆ ಇಮ್ಮಿಡಿಯೇಟಾಗಿ ಇನಿಷಿಯೇಟಿವ್ ತೊಗೊಂಡು ಕಮಿಷನರು ಇದು ಸರ್ಕಾರಿ ಅಂದರೆ ಕಂದಾಯ ಇಲಾಖೆದು ಅಂತಂದ್ಬಿಟ್ಟು ಆದೇಶ ಹೊರಡಿಸಿದಾರಲ್ಲ ಅವ್ರಿಗೂ ನಾವು ಚಿರುಣಿ ಆಗಿದ್ದೀವಿ ಓಕೆ ಇಲ್ಲಿ ಹಿಂಗಿದೆ ಪರಿಸ್ಥಿತಿ ಅನ್ನೋದನ್ನು ಜನರ ಗಮನಕ್ಕೆ ಮತ್ತು ಮಾಧ್ಯಮಗಳ ಗಮನಕ್ಕೆ ತಂದಂಥವರು ವಿಶ್ವಸನಾತನ ಪರಿಷತ್ನ ಅಧ್ಯಕ್ಷರು ಎಸ್ ಭಾಸ್ಕರನ್ ಅವರು ಈಗ ಹೋರಾಟದಲ್ಲಿ ಒಳ್ಳೆ ಸಾಮಾನ್ಯರಂತೆ ಕೂತ್ಕೊಂಡು ಇಲ್ಲಿ ಜಯ ಸಿಕ್ಕಿರೋದ್ರಲ್ಲಿ ಅವರ ಪಾತ್ರವೂ ಕೂಡ ಇದೆ ಇದನ್ನು ಶ್ಲಾಘಿಸಬೇಕು ಅನ್ನುವ ಮಾತುಗಳು ಅಲ್ಲಿ ವ್ಯಕ್ತವಾಗ್ತಾ ಇದ್ದಾವೆ ಓಕೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್ ನಮ್ಮ ಮೆಟ್ರೋ ಕರೆಸ್ಪಾಂಡೆಂಟ್ ಕೃಷ್ಣಮೂರ್ತಿ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ಕೃಷ್ಣ ಈಗಾಗಲೇ ಒಂದು ಈ ವಿವಾದಕ್ಕೆ ಚಾಮರಾಜಪೇಟೆ ಆಟದ ಮೈದಾನದ ವಿವಾದಕ್ಕೆ ಇತಿಶ್ರೀ ಹಾಡಲಾಗಿದೆ ಸದ್ಯಕ್ಕೆ ಈಗ ಮುಂಬರುವ ದಿನಗಳಲ್ಲಿ ಸ್ವಾತಂತ್ರ್ಯ ದಿನವನ್ನು ಕೂಡ ಇಲ್ಲಿಯೇ ಆಚರಣೆ ಮಾಡ್ತೀವಿ ಅನ್ನೋ ಉದ್ಗಾರ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ ಅದಕ್ಕೆ ಪೂರಕವಾದಂಥ ಪ್ರೆಸೆಂಟ್ ಅಪ್ಡೇಟೆಡ್ ಡೆವಲಪ್ಮೆಂಟ್ಸ್ ಏನು ಕೊಡ್ಬೋದು ಅಂತೀರಿ ರಾಘವ ಸೂರ್ಯ ಕಳೆದ 2.5 ತಿಂಗಳಿಂದ ಬೆಂಗಳೂರಿನ ಈದ್ಗಾ ಮೈದಾನ ವಿವಾದದ ಕೇಂದ್ರ ಬಿಂದು ಆಗಿತ್ತು ಪ್ರತಿನಿತ್ಯವೂ ಚರ್ಚೆ ಹೋರಾಟ ನಿರಂತರ ಆಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಗಮನವನ್ನು ಸೆಳೀಬೇಕು ಅನ್ನೋ ಕಾರಣಕ್ಕಾಗಿ ನಾಗರಿಕ ಒಕ್ಕೂಟ ಚಾಮರಾಜಪೇಟೆ ಬಂದನ್ನು ಮಾಡುವ ಮೂಲಕ ಸರ್ಕಾರದ ಮೇಲೆ ಒತ್ತಡ ಹಾಕುವಂಥ ಪ್ರಯತ್ನವನ್ನು ಸರ್ಕಾರದ ಮೇಲೆ ಮಾಡಿತ್ತು ಆದರೆ ಬಿಬಿಎಂಪಿ ಅಧಿಕಾರಿಗಳು
ಕಳೆದ 45 ದಿನಗಳಿಂದ ವರ್ಕ್ ಬೋರ್ಡ್ಗೆ ನೋಟಿಸ್ ಅನ್ನು ಕೊಟ್ಟು ನಿಮ್ಮೆಲ್ಲ ಬಳಿ ಏನೆಲ್ಲ ಎವಿಡೆನ್ಸ್ ಗಳಿದೆ ಏನೆಲ್ಲ ದಾಖಲಾತಿಗಳಿದೆ ಅಲ್ಲೆಲ್ಲ ಕೊಡಿ ಅಂತ ಬಿಬಿಪಿ ಅಧಿಕಾರಿಗಳು ವರ್ಕ್ ಬೋರ್ಡ್ಗೆ ಡೆಡ್ಲೈನ್ ಅನ್ನು ಕೂಡ ಕೊಟ್ಟಿದ್ರು. ಆದರೆ ಡೆಡ್ಲೈನ್ ಪ್ರಕಾರವಾಗಿ ವರ್ಕ್ ಬೋರ್ಡ್ ಸರಿಯಾದಂಥ ರೀತಿಯಲ್ಲಿ ಎವಿಡೆನ್ಸ್ ಅನ್ನು ಕೊಡೋಕ್ಕೆ ಸಾಧ್ಯ ಆಗದ ಕಾರಣದಿಂದಾಗಿ ಬಿಬಿಪಿ ಅಧಿಕಾರಿಗಳು ನಿನ್ನೆ ಒಂದು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಬೆಂಗಳೂರಿನ ಚಾಮರಾಜಪೇಟೆಯ ಮೈದಾನ ಇದು ಮೈದಾನ ಏನಿದೆ ಅದು ಕಂದಾಯ ಇಲಾಖೆಯ ಸ್ವತ್ತಿಗೆ ಸಂಬಂಧಪಟ್ಟಿತ್ತು ಅಂತ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಂಗಳೂರಿನ ಚಾಮರಾಜಪೇಟೆ ನಾಗರಿಕರ ವೇದಿಕೆ ಸಂಭ್ರಮವನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಚಾಮರಾಜಪೇಟೆಯ ರಸ್ತೆಗಳಲ್ಲಿ ಪಟಾಕಿ ಹೊಡೆಸಿ ಸಂಭ್ರಮವನ್ನು ಸಹ ಮಾಡಿದ್ದಾರೆ. ಯಾಕಂದರೆ ಕಳೆದ 45 ದಿನಗಳಿಂದ ನಡೀತಾ ಇರುವಂಥ ನಿರಂತರ ಹೋರಾಟಕ್ಕೆ ಸಂಬಂಧಪಟ್ಟಂತೆ ನಮಗೆ ಜಿಯಾ ಸಿಕ್ಕಿದೆ ಅನ್ನೋ ಮಾತುಗಳನ್ನು ಸಹ ಹೇಳ್ತಾ ಇದ್ದಾರೆ. ಕೇವಲ ಸರ್ಕಾರ ಆಗಲಿ ಬಿಬಿಎಂಪಿ ಆಗಲಿ ಕೇವಲ ಕಂದಾಯ ಸ್ವತ್ತು ಅಂತ ಕೇವಲ ಆದೇಶವನ್ನು ಮಾಡದೆ ಸಾಲದು. ಅಲ್ಲಿ ಹಿಂದೂಗಳ ಹಬ್ಬ ಹರಿದಿನ ಏನಿದೆ, ಸ್ವಾತಂತ್ರ್ಯ ದಿನಾಚರಣೆ ಏನಿದೆ, ಯೋಗ ದಿನಾಚರಣೆ ಏನಿದೆ, ಗಣೇಶ ಹಬ್ಬ ಸಭೆ ಸಮಾರಂಭ ಏನಿದೆ ಅವೆಲ್ಲಕ್ಕೂ ಸಹ ಅವಕಾಶವನ್ನು ಕೊಡಬೇಕು ಅನ್ನೋದನ್ನು ಸಂಬಂಧಪಟ್ಟಂಗೆ ಸರ್ಕಾರದ ಮೇಲೆ ಒತ್ತಡ ಹಾಕುವಂಥ ಪ್ರಯತ್ನವನ್ನು ನಾಗರಿಕ ಒಕ್ಕೂಟ ಮಾಡ್ತಾ ಇದೆ. ಆದರೆ ಸರ್ಕಾರ ಕೇವಲ ಅದು ಕಂದಾಯ ಸ್ವತ್ತು ಅಂತ ಕೇವಲ ಆದೇಶವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದರೆ ಒಂದು ವೇಳೆ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಗೆ ಅವಕಾಶವನ್ನು ಕೊಟ್ಟಿಲ್ಲಂದರೆ ಇನ್ನಷ್ಟು ಹೋರಾಟ ತೀವ್ರ ಆಗುವಂಥ ಸಾಧ್ಯತೆಗಳು ಸಹ ಇದೆ. ಯಾಕಂದರೆ ಕಳೆದ 6 ದಿನಗಳಿಂದ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೋರಾಟವನ್ನು ಮಾಡಿಕೊಂಡೇ ಬಂದಿದ್ದಾರೆ. ಆದರೆ ಸರ್ಕಾರ ಮಾತ್ರ ಅಲ್ಲಿ ಕೇವಲ ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ನಮಾಜನ್ನು ಮಾಡೋಕ್ಕೆ ಅವಕಾಶವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಹಿಂದೂ ಪರ ಸಂಘಟನೆಗಳಿಗೆ ಯಾವುದೇ ಸಭೆ ಸಮಾರಂಭ ಜೊತೆಗೆ ಈ ಸ್ವಾತಂತ್ರ್ಯ ದಿನಾಚರಣೆಗೆ ಯಾವುದಕ್ಕೂ ಕೂಡ ಅವಕಾಶವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಹೀಗಾಗಿ ನಾವು ಸರ್ಕಾರದ ಮೇಲೆ ಒತ್ತಡವನ್ನು ಹಾಕೋದು ಕೂಡ ಸರ್ಕಾರ ಯಾವುದೇ ರೀತಿ ಗಮನಹರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಹೀಗಾಗಿ ಆಗಸ್ಟ್ 15 ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಮಾಡೇ ಮಾಡ್ತೀವಿ ಅನ್ನೋ ಮಾತುಗಳನ್ನು ಇವತ್ತು ನಾಗರಿಕ ಒಕ್ಕೂಟದ ಸದಸ್ಯರು ಕೂಡ ಹೇಳ್ತಾ ಇದ್ದಾರೆ. ಆದರೆ ಸರ್ಕಾರ ಮಾತ್ರ ಇಲ್ಲಿವರೆಗೂ ಕೇವಲ ಸರ್ಕಾರಿ ಸ್ವತ್ತು ಅಥವಾ ಕಂದಾಯ ಸ್ವತ್ತು ಅಂತ ಮಾತ್ರ ಸರ್ಕಾರ ಆದೇಶವನ್ನು ಮಾಡಿದರೆ ವಿನಃ ಅಲ್ಲಿ ಸಭೆ ಸಮಾರಂಭ ಮತ್ತು ಸ್ವಾತಂತ್ರ್ಯ ದಿನಾಚರಣೆಗೆ ಮತ್ತು ಹಿಂದೂ ಧಾರ್ಮಿಕ ಸಭೆ ಸಮಾರಂಭಗಳಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಸರ್ಕಾರ ಯಾವುದೇ ಡಿಸಿಷನನ್ನು ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡದ ಕಾರಣದಿಂದಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡುವ ಮೂಲಕ ಸರ್ಕಾರದ ಮೇಲೆ ಒತ್ತಡ ಹಾಕುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಸರ್ಕಾರ ಇಲ್ಲಿವರೆಗೂ ಯಾವುದೇ ಡಿಸಿಷನ್ ತೆಗೆದುಕೊಳ್ಳದ ಕಾರಣದಿಂದಾಗಿ ಆಗಸ್ಟ್ 15 ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಡೇ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ವರ್ಕ್ ಬೋರ್ಡ್ ಕೂಡ ಬಿಬಿಪಿ ಹೊರಡಿಸಿರುವಂಥ ಆದೇಶಕ್ಕೆ ಸಂಬಂಧಪಟ್ಟಂತೆ ನಾವು ಕಾನೂನಿನ ಹೋರಾಟವನ್ನು ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ಇಷ್ಟು ದಿನ ಕೇವಲ ಸಭೆ ಸಮಾರಂಭಗಳಲ್ಲಿ ಮಾತ್ರ ಸೀಮಿತ ಆಗಿದ್ದಂಥ ಹೋರಾಟ ಬಹುಶಃ ಆಗಸ್ಟ್ 15 ನಂತರ ಇನ್ನಷ್ಟು ಹೋರಾಟ ತೀವ್ರ ಆಗುವಂಥ ಸಾಧ್ಯತೆಗಳು ಸಹ ಇರುವಂಥದ್ದು. ರಘುಸೂರ್ಯ ಗಾಡ್ ಇಟ್ ಥ್ಯಾಂಕ್ ಯು ಕೃಷ್ಣ. ಇವರು ಡಾರ್ಪರ್ ಅಂತ ಹೇಳಿ ಒಂದು ಉತ್ತಮ ತಳಿಯ ಕುರಿ ಸಾಕಣೆ ಮಾಡಿ ವರ್ಷಕ್ಕೆ 40-50 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.